ಲಕ್ಷಾಂತರ ರೈತ ಕುಟುಂಬಗಳ ಕೂಲಿ ಕಾರ್ಮಿಕರ ವ್ಯಾಪಾರಸ್ಥರ ಜೀವನಾಡಿ ನೂರಾರು ಕೋಟಿ ರೂಪಾಯಿ ವಹಿವಾಟು ನಡೆಯುವಂಥ ಈ ಎ ಪಿ ಎಂ ಸಿ ಇಡೀ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅಂತೇಳಿ ಹೆಗ್ಗಳಿಕೆ ಪಡೆದಿದೆ. ಆ ಒಂದು ಮಾರುಕಟ್ಟೆಯಲ್ಲಿ ಪ್ರತಿ ವರ್ಷ ರೈತರು 3 ತಿಂಗಳು ಕಷ್ಟಪಟ್ಟು ಬೆವರು ಸುರಿಸಿ ತರುವಂಥ ಈ ಟೊಮ್ಯಾಟೊ ಇರ್ಬೋದು, ತರಕಾರಿ ಇರ್ಬೋದು, ಮಾರುಕಟ್ಟೆಗೆ ಬಂದಾಗ ಜಾಗದ ಸಮಸ್ಯೆ. ಬೇಸಿಗೆಯಲ್ಲಿ ಬಿಸಿಲಿರುತ್ತೆ, ಮಳೆಗಾಲದಲ್ಲಿ ಮಳೆ ಬಂದಾಗ ಆ ವ್ಯಾಪಾರಸ್ಥರು ಏನು ಮಾಡ್ತಾರಂದರೆ ಆ ನಮ್ಮ ತಂದಂಥ ಬೆಳೆನ ಆ ಹೆಚ್ಚಿನ ಹರಾಜು ಆಗ್ತಾ ಇದ್ರೂ ಬೆಲೆ 500 ರೂಪಾಯಿ 1000 ರೂಪಾಯಿ ಇದ್ರೂ ಅದನ್ನು 100ರಿಂದ 200 ರೂಪಾಯಿ ಕಡಿಮೆ ಗಳಿತಾರೆ. ಯಾಕಂದರೆ ಬಿಸಿಲಲ್ಲಿ ಕಾಯಿ ಮೆತು ಬರ್ತದೆ, ಮಳೆಗಾಲದಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಮಳೆಯಲ್ಲಿ ನೆಂದು ಅದನ್ನು ಲೋಡ್ ಮಾಡೋಕ್ಕಾಗಲ್ಲ. ನಾವು ಈ ಒಂದು ಹೆಚ್ಚಿನ ಬೆಲೆಗೆ ಖರೀದಿ ಮಾಡಿ ನಾವು ಹೊರ ರಾಜ್ಯ ಮತ್ತು ದೇಶಗಳಿಗೆ ಕಳಿಸಿದಾಗ ಅದು ಎಲ್ಲ ಸಂಪೂರ್ಣವಾಗಿ ಮೆತು ಬರ್ತದೆ ಕಾಯಿ, ನಮಗೆ ನಷ್ಟ ಆಗ್ತದೆ ಅಂತ ಹೇಳ್ತಾರೆ. ಈ ಒಂದು ಜಾಗದ ಸಮಸ್ಯೆ ಇದಕ್ಕೆ ಮೂಲ ಕಾರಣವಾಗಿದೆ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ, ಜಿಲ್ಲಾಡಳಿತ ಈ ಒಂದು ಸರ್ಕಾರಿ ಭೂಮಿ ಇಲ್ಲ ಅಂತೇಳಿ ಸರ್ಕಾರಕ್ಕೆ ವರದಿ ಕೊಡ್ತಾ ಇರೋದು ಈ ಒಂದು ಎ ಪಿ ಎಂ ಸಿ ಮಾರುಕಟ್ಟೆಗೆ ಮತ್ತು ರೈತರಿಗೆ ಒಂದು ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇರೋದು ರೈತರಿಗೆ ಮಾರಕವಾಗಿ ಪರಿಗಣಿಸಿದೆ. ಇದನ್ನು ಏನಾದರೂ ಮಾಡಬೇಕು, ನಮ್ಮ ಮಾರುಕಟ್ಟೆ ಜಾಗದ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಸುಮಾರು 15 ವರ್ಷಗಳಿಂದ ಸತತವಾಗಿ ಸುಮಾರು ಅಂದರೆ ನಾನು ಒಂದು 750ರಿಂದ 800 ಮನವಿನೂ ಕೊಟ್ಟಿರ್ತೀವಿ, ಹೋರಾಟಗಳು ಮಾಡಿರ್ತೀವಿ. ಎಲ್ಲ ಉಸ್ತುವಾರಿ ಸಚಿವರಿಗಿರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಯಾವಾಗಂದರೆ ಏನು ಗಾಳಿ ಬಂದಾಗ ತೂರಿಕೋ ಎನ್ನುವ ಗಾದಿಯಂತೆ ನಾವು ಮನವಿ ಕೊಟ್ಟಾಗ ಇಲ್ಲಪ್ಪ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀವಿ, ತಹಸೀಲ್ದಾರ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ. ನಮ್ಮ ಬದುಕು ಹೆಂಗಾಗಿದೆ ಅಂತೇಳಿದ್ರೆ ಸರ್ಕಾರಗಳು ಬದಲಾವಣೆ ಆಗ್ತಾ ಇದೆ, ಜಿಲ್ಲಾಧಿಕಾರಿಗಳು ಬದಲಾವಣೆ ಆಗ್ತಾ ಇದ್ದಾರೆ, ತಹಸೀಲ್ದಾರ್ ಬದಲಾವಣೆ ಆಗ್ತಾ ಇದೆ, ಜನಪ್ರತಿನಿಧಿ ಬದಲಾಗ್ತಾ ಇದ್ದಾರೆ. ಆದರೆ ಮಾರುಕಟ್ಟೆಯ ಜಾಗದ ಸಮಸ್ಯೆ ಮಾತ್ರ ಬದಲಾಗ್ತಾ ಇಲ್ಲ, ಅದು ಕಡತವಾಗೇ ಉಳಿದೋಗ್ಬಿಟ್ಟಿದೆ. ನಮಗೆ ಎ ಪಿ ಎಂ ಸಿ ಮಾರುಕಟ್ಟೆ ಅಭಿವೃದ್ಧಿಗೆ ಕನಿಷ್ಠ ಪಕ್ಷ 50 ಎಕರೆ ಬೇಕೇ ಬೇಕು. ಯಾಕಂದರೆ ಆ 50 ಎಕರೆಯಲ್ಲಿ ಒಂದು ಒಳ್ಳೆ ಮಟ್ಟದ ಮಾರುಕಟ್ಟೆಯಾಗಿ ಅಭಿವೃದ್ಧಿ ಮಾಡಿದ್ದೇ ಆದರೆ ರೈತನು ಬೆಳೆದಂಥ ಬೆಳೆ 100 ರೂಪಾಯಿ ಹೋದರೆ ಅವ್ನು 150 ರೂಪಾಯಿ ಕೊಡ್ತಾನೆ ವ್ಯಾಪಾರಸ್ಥನು. ಯಾಕಂದರೆ ಮಳೆ ಬಂದರೆ ನೆನೆಯಲ್ಲ, ಬಿಸಿಲು ಬಂದರೆ ಅದು ಒಣಗಲ್ಲ. ಆ ಒಂದು ಅನುಕೂಲಕ್ಕಾಗಿ ನಾವು ಏನು ಈ ಒಂದು ಉಸ್ತುವಾರಿ ಸಚಿವರನ್ನು ಕೇಳಿದ್ದಾಗಿದೆ, ಮೊನ್ನೆ ಬಂದಂತಹ ಸಹಕಾರ ಸಚಿವರಾದಂಥ ಅವ್ರನ್ನೂ ಕೇಳಿದ್ದಾಗಿದೆ, ಎಲ್ಲರೂ ಕೇಳಿ ನಮಗೆ ಸಾಕಾಗ್ಬಿಟ್ಟಿದೆ. ಈಗ ಫೈನಲ್ಲಾಗಿ ನಮಗೇನು ಬೇಕತ್ತಾ, ಇಲ್ಲ ನಮ್ಮನ್ನು ಜೈಲಿಗೆ ಹಾಕಿ, ಇಲ್ಲ ಮಾರ್ಕೆಟ್ ಜಾಗದ ಸಮಸ್ಯೆಯನ್ನು ಬಗೆಹರಿಸಿ, ಇಲ್ಲ ಖಂಡಿತವಾಗ್ಲೂ ಕೇಳ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಕನ್ನಡಿಗರಾಗಿ ನಾವು ರೈತ ಮಕ್ಕಳಾಗಿ ದಯವಿಟ್ಟು ನಮ್ಮ ಪಕ್ಕದ ಆಂಧ್ರಗಾರು ಸೇರಿಸ್ಬಿಡಿ, ಅಲ್ಲಿ ಸುಮಾರು 200 ಎಕರೆ ಒಂದು ವಿಸ್ತೀರ್ಣದಲ್ಲಿ ಮಾರ್ಕೆಟ್ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನು ನೋಡಿಕೊಂಡು ಕೂಡ ಬಂದಿದ್ದಾರೆ ಎ ಪಿ ಎಂ ಸಿ ಅವರು, ಹೋಗಿ ಅಲ್ಲನ್ನು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿರುವಾಗ ಮೊನ್ನೆ ಕಡತ ಇತ್ತು, ಇನ್ನೇನು ಆಗೋಯ್ತು ರೈತರಿಗೆ ಒಂದು ಶುಭ ಸುದ್ದಿ ಅಂತ ಹೇಳಿದರು, ಆ ಶುಭ ಸುದ್ದಿ ಅಶುಭ ಸುದ್ದಿ ಆಗೋಯ್ತು. ಇದು ಅರಣ್ಯ ಇಲಾಖೆಗೆ ಸೇರಿದೆ, ಆ ಅರಣ್ಯ ಇಲಾಖೆಗೆ ಸೇರಿರೋದಕ್ಕೋಸ್ಕರ ಇದನ್ನು ನಾವು ಮಂಜೂರು ಮಾಡೋಕ್ಕಾಗಲ್ಲ. 1000 ಎಕರೆ ಒತ್ತುವರಿ ಮಾಡಿಕೊಂಡು ಲೋನ್ಗಳು ಪಡ್ಕೊಂಡಿದ್ದಾರೆ, ಅದು ಅರಣ್ಯ ಇಲಾಖೆ ಕಾಣಿಸ್ತಾ ಇಲ್ಲ. ಈ 35ಕ್ಕೆ ಬದಲಾಗಿ 75 ಎಕರೆ ಕೊಡ್ತೀನಿ ಅಂತ ಹೇಳಿದರು ಜಿಲ್ಲಾಡಳಿತ. ಆದ್ರೂ ಕೇಂದ್ರ ಸರ್ಕಾರದ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ ಅವ್ರು ಒಪ್ತಾ ಇಲ್ಲಂತೆ, ಅದಕ್ಕೆ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಈಗ ಇನ್ನೇನು ಬೇಸಿಗೆ ಪ್ರಾರಂಭ ಆಗ್ತದೆ, ಚಳಿಗಾಲ ಆಗ್ತಾನೆ ಬೇಸಿಗೆ ಬರ್ತದೆ, ರೈತರು ತನ್ನಂಥ ಅವಕ ಎಲ್ಲಿ ಮಾರಬೇಕು? ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಗಮನಿಸಲ್ಲ, ಇನ್ನು ಉಸ್ತುವಾರಿ ಸಚಿವರು ಕೇಳ್ತಾ ಇಲ್ಲ, ಇನ್ನು ಜನಪ್ರತಿನಿಧಿಗಳು ಕೇಳಿದ್ದು ಕೇಳ್ತಾ ಇಲ್ಲ. ನಮ್ಗೆ ಜಾಗ ಇಲ್ಲ, ಜಾಗ ಅಲ್ಲ ಅಂತ ಹೇಳ್ತಾರೆ. ನಾವು ಎರಡು ಕಡೆ ಹೇಳ್ತೀವಿ, ಮಂಗಸಂದ್ರ ಹತ್ರ ಒಂದು ಜಾಗ ಕೊಟ್ಟಿದ್ದೀವಿ, ಅದೂ ಇದೆ. ಈಗ ಎಂಪೈ ರೋಟ್ಲ ಹಿಂದ್ಗಡೆ ವಕ್ಲೇರ್ ಹೋಬಳಿ ಮಡಿವಾಳ ಗ್ರಾಮ ಸರ್ವೆ ನಂಬರ್ 41ರಲ್ಲಿ 81 ಎಕರೆ ಇದೆ. ಆ 80 ಎಕರೆ ಅನ್ನೋದು 30 ಎಕರೆ ಹೋಗ್ಬಿಡಲಿ, ಬೇರೆಯವರು ಅವರವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರು ಇದರಲ್ಲಿದ್ದಾರಂತಾರೆ. ಆದರೆ ಇತ್ತೀಚೆಗೆ ನಿನ್ನೆ ನಾನು ಪಾಣಿ ತೆಗೆದಾಗ ಯಾರಿಗೂ ಅಲ್ಲಿ ಮಂಜೂರಾಗಿಲ್ಲ, ಕೆಲವರು ಅನಧಿಕೃತವಾಗಿ ನಂದು ನಿಂದು ಅಂತ. ಯಾಕಂದರೆ ಅದು ಭೂಮಿಗೆ ಒಳ್ಳೆ ಬೆಲೆ ಇದೆ, 1 ಎಕರೆಗೆ 2 ಕೋಟಿ 2.5 ಕೋಟಿ ಇಂಡಸ್ಟ್ರಿಯಲ್ ಇರೋದಕ್ಕೋಸ್ಕರ ಅದನ್ನು ಆದ್ರೂ ಭೂ ಸ್ವಾಧೀನ ಮಾಡ್ಕೊಳ್ಳಿ. ಇಲ್ಲ ಮಾರುಕಟ್ಟೆನ, ಮಾರುಕಟ್ಟೆ ಜಾಗದ ಸಮಸ್ಯೆನ ಕೈಗಾರಿಕೆ ಸಮಸ್ಯೆ ಅಂತೇಳಿ ಪರಿಗಣಿಸಿ. ಯಾಕಂದರೆ ಇವಾಗ ಕೈಗಾರಿಕೆಯನ್ನು ನಾವು ಅಭಿವೃದ್ಧಿ ಮಾಡಿಸ್ತೇನೆಂದರೆ ಈಗ ಟೋಲ್ ಅಂದರೆ ದೇವರಾಜ ಸಮುದ್ರದಲ್ಲ 3200 ಎಕರೆ ಒತ್ತುವರಿ ಅಕ್ಯುಸೇಷನ್ ಮಾಡ್ಕೊತಾರೆ, ಭೂ ಸ್ವಾಧೀನ ಮಾಡ್ಕೊತಾರೆ. ಇಲ್ಲಿ ಅಲ್ಲೇ ಕೊಡಲಿ ಬಿಡಿ 100 ಎಕರೆ, ಅಲ್ಲಿ ಆ ಕಡೆ ಪಕ್ಕದಲ್ಲಿ ಈ ಕಡೆ ಕಿರಣ್ ಕುಮಾರ್ ರೆಡ್ಡಿ ಅಂತೇಳಿ 65 ಎಕರೆ ಅನಧಿಕೃತವಾಗಿ ಅಕ್ರಮವಾಗಿ ಅವನು ಪ್ರವೇಶ ಮಾಡಿಕೊಂಡು ಅಲ್ಲೇ ಇದ್ದಾನೆ. ಅದನ್ನು ಸರ್ವೆ ಮಾಡಿದರೆ ನಮ್ಗೆ 50 ಎಕರೆ ಸಿಕ್ಕೇ ಸಿಗ್ತದೆ. ಟೋಲ್ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ,
ಅದನ್ನೂ ಮಾಡಬಹುದು. ಇಲ್ಲ ಕೈಗಾರಿಕೆ ಅಂತೇಳಿ ಅದನ್ನು ಪರಿಗಣಿಸಿ ನಮ್ಗೆ 100 ಎಕರೆ ಭೂಸ್ವಾಧೀನ ಮಾಡಿಕೊಳ್ಳಿ, ರೈತರಿಗೆ 1-1.5 ಕೋಟಿ ಪರಿಹಾರ ಕೊಡಲಿ. ಸರ್ಕಾರದಲ್ಲಿ ದುಡ್ಡೇನು ಇಲ್ದಿರಲಿಲ್ಲ, ಎ ಪಿ ಎಂ ಸಿಯಲ್ಲಿ 1200 ಕೋಟಿ ರೈತರ ಅವರ್ಥ ನಿಧಿ ಇದೆ. ನಾವು ಕೇಳ್ತಾ ಇರೋದು 200 ಕೋಟಿ ಕೊಡಿ ಅಂತೇಳಿ ಅಷ್ಟೇ. ನೀವು ಮಾರ್ಕೆಟ್ ಅಭಿವೃದ್ಧಿ ಮಾಡಿಕೊಡಿ, ನಾವು ಬಾಕ್ಸ್ 2 ರೂಪಾಯಿ ಕಮಿಷನ್ ಥರ ಕೊಡ್ತೀವಿ, ನಾವು ಕೊಡ್ತೀವಿ ರೈತರು ಬೆಳೆದಿದ್ದು ಅಂತೇಳಿ. ನಾವಿಲ್ಲ ಅಂತೇಳಿಲ್ಲ, 100 ರೂಪಾಯಿ ಲಾಸ್ ಮಾಡ್ಕೊಳ್ಳೋಕ್ಕನ್ನ 10 ರೂಪಾಯಿ ಕೊಟ್ಟರೆ ರೈತರಿಗೇನು ಲಾಸ ಇಲ್ಲಲ್ಲ. ಇಷ್ಟೆಲ್ಲ ನಾವು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಿ ಹಾಕಿ ಸಾಕಾಗಿದೆ. ಇದು ಕಡೆಯ ಪ್ರಯತ್ನ. ಇಲ್ಲ ನಮಗೆ ಭೂಮಿ ಕೊಡಿ, ಇಲ್ಲ ಆಂಧ್ರಕನ್ನ ಸೇರಿಸಿ, ನೀವು ನಮ್ಮ ಮೇಲೆ ಕೇಸ್ ಹಾಕಿರೋ ಪರವಾಗಿಲ್ಲ. 24ನೇ ತಾರೀಕು ಜಾನುವಾರುಗಳ ಸಮೇತ, ತರಕಾರಿ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ಖಡಾಖಂಡಿತ ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾಗಿದೆ.